ಪ್ರಕಟಗೊಳಿಸಲಾಗಿದೆ. ಲಾಕ್ಡೌನ್ 4.0 ಮಾರ್ಗಸೂಚಿ ಇದು. ಮೇ 31ರವರೆಗೂ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಲಾಕ್ಡೌನ್ ಅನ್ನು ವಿಸ್ತರಿಸಲಾಗಿದೆ ಮೇ 31ರವರೆಗೂ. ಆದರೆ ಶಾಲಾ ಕಾಲೇಜುಗಳು ಓಪನ್ ಆಗೋದಿಲ್ಲ. ಈ ಮಾರ್ಗಸೂಚಿಯ ಪ್ರಕಾರ ಶಾಲಾ ಕಾಲೇಜುಗಳು ಓಪನ್ ಆಗೋದಿಲ್ಲ. ಮೇ 31ರವರೆಗೂ ಕೂಡ ಲಾಕ್ಡೌನ್ ಫಿಕ್ಸ್ ಆಗಿದೆ. ಹಾಗಾಗಿ ಮಾರ್ಗಸೂಚಿಯನ್ನು ಇದೀಗ ಪ್ರಕಟಗೊಳಿಸಲಾಗಿದೆ. ಏನಿರುತ್ತೆ ಏನಿರೋದಿಲ್ಲ, ವಿಮಾನ, ಥಿಯೇಟರ್, ಮಾಲ್ ಇವೆಲ್ಲವೂ ಕೂಡ ಎಂದಿನಂತೆ ಬಂದ್ ಬಂದ್ ಬಂದ್. ಅಷ್ಟೇ ಅಲ್ಲ, ಜಿಮ್ ಕೂಡ ಇರೋದಿಲ್ಲ, ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಬಂದ್ ಆಗಲಿದ್ದಾವೆ. ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಬಂದ್ ಆಗಲಿದ್ದಾವೆ. ಹಾಗಾಗಿ 4.0 ಮಾರ್ಗಸೂಚಿಯ ಪ್ರಕಾರ ಒಟ್ಟು 68 ದಿನ ಲಾಕ್ಡೌನ್ ಇದೀಗ. ಮೇ 31ರವರೆಗೂ ಕೂಡ ಲಾಕ್ಡೌನ್ ಫಿಕ್ಸ್ ಆಗಿದೆ. ರಾಜಕೀಯ ಸಾಂಸ್ಕೃತಿಕ ಕಾರ್ಯಗಳಿಗೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಈ ಮಾರ್ಗಸೂಚಿನ ಅನುಸಾರ ಸಂಜೆ 4ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. 10 ವರ್ಷದ ಒಳಗಿನ ಮಕ್ಕಳು, 65 ವರ್ಷದ ಮೇಲ್ಪಟ್ಟವರು ಮನೆಯಲ್ಲಿಯೇ ಇರಬೇಕಾಗುತ್ತೆ. 10 ವರ್ಷದ ಒಳಗಿನ ಮಕ್ಕಳು, ಅದೇ ರೀತಿಯಾಗಿ 65 ವರ್ಷದ ಮೇಲ್ಪಟ್ಟ ವೃದ್ಧರು ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಇಲ್ಲ. ರಾಜಕೀಯ ಕಾರ್ಯಕ್ರಮಗಳಿರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಧಾರ್ಮಿಕ ಕಾರ್ಯಗಳಿಗೂ ಕೂಡ ನಿಷೇಧವನ್ನ ಹೇರಲಾಗಿದೆ. ಸಂಜೆ 7ರಿಂದ ಬೆಳಗ್ಗೆ 7 ಗಂಟೆಯವರೆಗೂ ಕೂಡ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಸಂಜೆ 7ರಿಂದ ಬೆಳಗ್ಗೆ 7ರವರೆಗೆ ನೀವು ಎಲ್ಲಿಗೂ ಕೂಡ ಹೋಗೋ ಹಾಗೆ ಇಲ್ಲ. 10 ವರ್ಷದ ಒಳಗಿನ ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ, ಅಷ್ಟೇ ಅಲ್ಲ 65 ವರ್ಷದ ಮೇಲ್ಪಟ್ಟವರು ನಿಮ್ಮ ಮನೆಯಲ್ಲಿದ್ದರೆ ಅವರು ಮನೆ ಒಳಗಡೆಯೇ ಇರಲೇಬೇಕು. ಅವರು ಹೊರಗಡೆ ಬರೋ ಹಾಗೆ ಇಲ್ಲ. ಯಾಕಂತ ಹೇಳಿದ್ರೆ ಹೈಲಿ ರಿಸ್ಕ್ ಫ್ಯಾಕ್ಟರ್ ಇರೋದು 10 ವರ್ಷದ ಒಳಗಿನ ಮಕ್ಕಳಿಗೆ, ಅಷ್ಟೇ ಅಲ್ಲ 65 ವರ್ಷದ ಮೇಲ್ಪಟ್ಟವರಿಗೆ ಸಹಜವಾಗಿ ಇಮ್ಯುನಿಟಿ ಪವರ್ ತುಂಬಾ ಕಮ್ಮಿ ಇರೋದ್ರಿಂದಾಗಿ ಅವರಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಮಾರ್ಗಸೂಚಿಯ ಅನುಸಾರವಾಗಿ ಅಂತರ್ಜಿಲ್ಲಾ ಓಡಾಟ ರಾಜ್ಯಗಳ ತೀರ್ಮಾನ ಆಗಿರುತ್ತೆ. ರಾಜ್ಯಗಳು ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಬೇಕು. ಎರಡೂ ರಾಜ್ಯಗಳು ಒಪ್ಪಿದ್ರೆ ಮಾತ್ರ, ಯಾಕಂತ ಹೇಳಿದ್ರೆ ಇಲ್ಲಿ ಅಂತಾರಾಜ್ಯ ತೀರ್ಮಾನ ಆಗಿರೋದ್ರಿಂದಾಗಿ ಎರಡೂ ರಾಜ್ಯಗಳು ಒಪ್ಪಬೇಕಾಗುತ್ತೆ. ಎರಡೂ ರಾಜ್ಯದ ತೀರ್ಮಾನಗಳು ಎರಡೂ ಒಪ್ಪಿಕೊಟ್ರೆ ಮಾತ್ರ ಅಂತಾರಾಜ್ಯ ಇಂಟರ್ ಸ್ಟೇಟ್ ನೀವು ಓಡಾಟವನ್ನ ಮಾಡಬಹುದಾಗಿದೆ. ಈಗ ಮೇ 31ರವರೆಗೂ ಕೂಡ ಲಾಕ್ಡೌನ್ ಫಿಕ್ಸ್ ಆಗಿದೆ. ಅಂತರ್ ಜಿಲ್ಲಾ ಓಡಾಟ ಏನಿದ್ರು ಕೂಡ ರಾಜ್ಯಗಳ ತೀರ್ಮಾನ ಆಗಿರುತ್ತೆ. ಆಯಾ ರಾಜ್ಯಗಳು ಇದೀಗ ಒಪ್ಪಿಗೆಯನ್ನು ಸೂಚಿಸಬೇಕು. ಅಂತರ್ ರಾಜ್ಯ ಓಡಾಟ ಇರಬಹುದು, ಅಂತರ್ ಜಿಲ್ಲಾ ಓಡಾಟ ಇರಬಹುದು. ಇನ್ನು 10 ವರ್ಷದ ಒಳಗಿನ ಮಕ್ಕಳು, ಅದೇ ರೀತಿಯಾಗಿ 65 ವರ್ಷ ಮೇಲ್ಪಟ್ಟವರು ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಬರೋ ಹಾಗೆ ಇಲ್ಲ. ಅನಗತ್ಯ ಓಡಾಟ ಕಂಡು ಬಂದ್ರೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಅಂತರ್ ಜಿಲ್ಲಾ ಓಡಾಟ ಅಂದ್ರೆ ಒಂದು ಜಿಲ್ಲೆಯಿಂದ ನೀವು ಇನ್ನೊಂದು ಜಿಲ್ಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವೇ ಅದನ್ನ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಈ ಮಾರ್ಗಸೂಚಿಯ ಅನುಸಾರವಾಗಿ 10 ವರ್ಷದ ಒಳಗಿನ ಮಕ್ಕಳು, 65 ವರ್ಷಕ್ಕಿಂತ ಮೇಲ್ಪಟ್ಟವರು ಮನೆಯಲ್ಲಿ ಇರಬೇಕಾಗಿದೆ. ಕೇಂದ್ರದಿಂದ ಇದೀಗ ಹೊಸ ಮಾರ್ಗಸೂಚಿಯನ್ನ ಪ್ರಕಟಗೊಳಿಸಲಾಗಿದೆ. ಈ ಮಾರ್ಗಸೂಚಿಯ ಅನುಸಾರವಾಗಿ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಮೆಟ್ರೋ ಸಂಚಾರ ಕೂಡ ಬಂದ್. ಎರಡೂ ರಾಜ್ಯಗಳು ಒಪ್ಪಿದ್ರೆ ಮಾತ್ರ ಅಂತಾರಾಜ್ಯ ಬಸ್ಗಳು ಓಡಾಟ ಮಾಡಬಹುದು. ಇಲ್ಲಿ ಒಂದು ರಾಜ್ಯದ ಒಪ್ಪಿಗೆ ಸಾಕಾಗುವುದಿಲ್ಲ, ಎರಡೂ ರಾಜ್ಯಗಳು ಕೂಡ ಇಲ್ಲಿ ಒಪ್ಪಿಗೆಯನ್ನು ಸೂಚಿಸಬೇಕಾಗುತ್ತೆ. ಎರಡೂ ರಾಜ್ಯಗಳು ಒಪ್ಪಿಗೆಯನ್ನು ಸೂಚಿಸಿದ್ರೆ ಮಾತ್ರ ಅಂತಾರಾಜ್ಯ ಓಡಾಟ ಸಾಧ್ಯ. ಲಾಕ್ಡೌನ್ 4.0 ಮಾರ್ಗಸೂಚಿಯನ್ನ ಪ್ರಕಟಗೊಳಿಸಲಾಗಿದೆ. ಮೇ 31ರವರೆಗೂ ಕೂಡ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಲಾಗಿದೆ. ಏನಿರುತ್ತೆ ಏನಿರೋದಿಲ್ಲ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಶಾಲಾ ಕಾಲೇಜು ಓಪನ್ ಇರೋದಿಲ್ಲ, ವಿಮಾನ ಪ್ರಯಾಣ ಇರಬಹುದು, ಥಿಯೇಟರ್ ಇರಬಹುದು, ಮಾಲ್ಗಳು ಬಂದಿರುತ್ತವೆ, ಇನ್ನು ಜಿಮ್ ಇರಬಹುದು, ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಬಂದಾಗಿರುತ್ತವೆ, ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಬಂದಾಗಿರುತ್ತವೆ. ಸಂಜೆ 7ರಿಂದ ಬೆಳಿಗ್ಗೆ 7 ಗಂಟೆಯವರೆಗೂ ಕೂಡ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ. ಸಂಜೆ 7ರಿಂದ ಬೆಳಿಗ್ಗೆ 7ರವರೆಗೂ ಕೂಡ ಕರ್ಫ್ಯೂ ಜಾರಿಯಲ್ಲಿರುತ್ತೆ. 10 ವರ್ಷದಿಂದ ಒಳಗಿನವರು, 65 ವರ್ಷ ಮೇಲ್ಪಟ್ಟವರು ಮನೆಯಲ್ಲಿ ಇರಲೇಬೇಕಾಗುತ್ತೆ. ಇನ್ನು ಅಂತರ್ ಜಿಲ್ಲಾ ಓಡಾಟ ರಾಜ್ಯಗಳು ತೀರ್ಮಾನವನ್ನ ಕೈಗೊಳ್ಬೇಕು, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ. ಯಾಕಂತ ಹೇಳಿದ್ರೆ ಈಗ ರೆಡ್ ಝೋನ್, ಗ್ರೀನ್ ಝೋನ್, ಎಲ್ಲಿ ಹೈ ರಿಸ್ಕ್ ಇದೆ ಅವೆಲ್ಲವನ್ನು ಕೂಡ ರಾಜ್ಯಗಳು ತೀರ್ಮಾನ ಮಾಡಬೇಕಾಗುತ್ತೆ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಬೇಕು ಅನ್ನೋದಾದ್ರೆ ರಾಜ್ಯವೇ ಆ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಬೇಕಾಗುತ್ತೆ. ಇನ್ನು
ಎರಡೂ ರಾಜ್ಯಗಳು ಒಪ್ಪಿದ್ರೆ ಮಾತ್ರ ಬಸ್ ಸಂಚಾರ ಆಗೋದಿಕ್ಕೆ ಸಾಧ್ಯ ಇದೆ. ಇನ್ನು ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ. ನೀವು ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ಹೋಗಿ ತಿನ್ನಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಹೋಟೆಲ್ಗಳಿಗೆ ಹೋಗಿ ನೀವು ಪಾರ್ಸಲ್ ಅನ್ನು ಮನೆಗೆ ತೆಗೆದುಕೊಂಡು ಹೋಗಬಹುದು. ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಅಂತರ್ ಜಿಲ್ಲಾ ಓಡಾಟ ರಾಜ್ಯಗಳು ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಇದು ಲಾಕ್ಡೌನ್ 4.0 ಕೇಂದ್ರದಿಂದ ಬಂದಿರುವಂತಹ ಹೊಸ ಮಾರ್ಗಸೂಚಿ. ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಇದೆ. ನೀವು ಹೋಟೆಲ್ಗಳಲ್ಲಿ ಅಲ್ಲೇ ಕೂತು ತಿನ್ನಬೇಕು ಅಂತ ಹೇಳಿದ್ರೆ ಖಂಡಿತ ಅದು ಸಾಧ್ಯವಿಲ್ಲದ ಮಾತು. ಹಾಗಾಗಿ ಹೋಟೆಲ್ಗಳಿಗೆ ಹೋಗಿ ನೀವು ಪಾರ್ಸಲ್ ಅನ್ನು ತೆಗೆದುಕೊಂಡು ಬಂದು ಮನೆಯಲ್ಲೇ ತಿನ್ನಬೇಕಾಗುತ್ತೆ. ಅಂತರ್ ಜಿಲ್ಲಾ ಓಡಾಟ ಇರಬಹುದು, ಇದು ಸಂಪೂರ್ಣವಾಗಿ ರಾಜ್ಯಗಳಿಗೆ ತೀರ್ಮಾನಕ್ಕೆ ಬಿಟ್ಟಿರುವಂತದ್ದು. ಎರಡೂ ರಾಜ್ಯಗಳು ಒಪ್ಪಿದ್ರೆ ಮಾತ್ರ ಬಸ್ ಸಂಚಾರ ಸಾಧ್ಯ ಇದೆ ರಾಜ್ಯಗಳ ನಡುವೆ. ಎಲ್ಲ ಸಭೆ ಸಮಾರಂಭಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಅದು ಸಾಮಾಜಿಕ ಸಭೆ ಇರಬಹುದು, ರಾಜಕೀಯವಾಗಿರಬಹುದು, ಧಾರ್ಮಿಕವಾಗಿರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು, ಎಲ್ಲಾ ಸಭೆಗಳನ್ನು ಕೂಡ ರದ್ದುಗೊಳಿಸಲಾಗಿದೆ. ನೀವು ಧಾರ್ಮಿಕ ಸಭೆಗಳನ್ನು ಕೂಡ ನಡೆಸೋ ಹಾಗೆ ಇಲ್ಲ. ಪ್ರಮುಖವಾಗಿ ಎಲ್ಲರೂ ಕೂಡ ಗಮನಿಸಬೇಕಾದಂತಹ ವಿಷಯ, ಧಾರ್ಮಿಕ ಸಭೆಗಳನ್ನು ಕೂಡ ಇಲ್ಲಿ ನೀವು ನಡೆಸೋ ಹಾಗೆ ಇಲ್ಲ. ಜಿಮ್, ಕ್ಲಬ್ಗಳು, ಸ್ವಿಮ್ಮಿಂಗ್ ಪೂಲ್ ಇದು ಯಾವುದು ಕೂಡ ಓಪನ್ ಇರೋದಿಲ್ಲ. ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಗುತ್ತವೆ ಅಂತ ಕೆಲವೊಬ್ಬರು ಖುಷಿಯಾಗಿದ್ರು, ಆದ್ರೆ ಅದು ಕೂಡ ಬಂದಾಗಲಿದೆ. ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಇನ್ನು ಸ್ವಿಮ್ಮಿಂಗ್ ಪೂಲ್ಗಳನ್ನು ಕೂಡ ತೆರೆಯುವ ಹಾಗೆ ಇಲ್ಲ. ಇವೆಲ್ಲವೂ ಕೂಡ ಹೈ ರಿಸ್ಕ್ ಆಗ್ತಾ ಇರೋದ್ರಿಂದ, ಯಾಕಂತ ಹೇಳಿದ್ರೆ ಸಹಜವಾಗಿ ಗೊತ್ತಾಗ್ತಾ ಇದೆ, ಈಗ ಕೈಗಾರಿಕೆಗಳಿಗೆ ಕೂಡ ಷರತ್ತುಬದ್ಧ ಅನುಮತಿಯನ್ನ ನೀಡಲಾಗಿದೆ. ಲಾಕ್ಡೌನ್ 4.0 ಮಾರ್ಗಸೂಚಿಯನ್ನ ಪ್ರಕಟಗೊಳಿಸಲಾಗಿದೆ. ಕಂಟೈನ್ಮೆಂಟ್ ಕಡೆ ಲಾಕ್ಡೌನ್ಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅಂತರ್ ಜಿಲ್ಲಾ ಓಡಾಟ ರಾಜ್ಯದ ವಿವೇಚನೆಗೆ ಬಿಟ್ಟಿದ್ದು. ಎರಡೂ ರಾಜ್ಯ ಒಪ್ಪಿದ್ರೆ ಮಾತ್ರ ಇಲ್ಲಿ ಬಸ್ ಸಂಚಾರ ಸಾಧ್ಯವಿರುತ್ತೆ. ಮದುವೆಗಳಿಗೆ, ಮದುವೆ ಸಮಾರಂಭ ಅಂತ ಹೇಳಿ ಬಂದ್ರೆ ಅಲ್ಲೂ ಕೂಡ ಷರತ್ತುಬದ್ಧ ಅನುಮತಿಯನ್ನ ನೀಡಲಾಗುತ್ತೆ. ಮದುವೆ ಸಮಾರಂಭಗಳಿಗೆ ಷರತ್ತಿನನ್ವಯ ನಡೆಸಬೇಕಾಗುತ್ತೆ. 50ಕ್ಕೂ ಹೆಚ್ಚು ಜನರು ಮದುವೆ ಸಮಾರಂಭಗಳಲ್ಲಿ ಭಾಗಿಯಾಗೋ ಹಾಗೆ ಇಲ್ಲ. 50 ಜನಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರ ಮದುವೆಗೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಗರ್ಭಿಣಿಯರು ಹುಷಾರಾಗಿರ್ಬೇಕು, 65 ವರ್ಷಕ್ಕಿಂತ ಮೇಲ್ಪಟ್ಟವರು ಹುಷಾರಾಗಿರ್ಬೇಕು ಅಂದ್ರೆ ಮನೆಯಲ್ಲೇ ಇರಬೇಕು ಖಡಾಖಂಡಿತವಾಗಿ ಇಲ್ಲಿ ಹೇಳಲಾಗಿದೆ. 10 ವರ್ಷದ ಒಳಗಿನ ಮಕ್ಕಳು ಯಾರೆಲ್ಲ ಇದ್ದಾರೋ, ನಿಮ್ಮ ಮನೆಯಲ್ಲಿ ಯಾರೆಲ್ಲ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ದಾರೋ ಅವರೆಲ್ಲರೂ ಕೂಡ ಮನೆಯಲ್ಲೇ ಇರಬೇಕು. ಅಷ್ಟೇ ಅಲ್ಲ, ಗರ್ಭಿಣಿಯರಾಗಿರಬಹುದು, ಅದರ ಜೊತೆ ಜೊತೆಗೆ 65 ವರ್ಷಕ್ಕೂ ಮೇಲ್ಪಟ್ಟವರು ಎಷ್ಟೇ ಹಠ ಮಾಡಲಿ, ಏನೇ ಮಾಡಿದ್ರು ಕೂಡ ನೀವು ಅವರನ್ನ ಮನೆಯಲ್ಲೇ ಇರಿಸಬೇಕಾಗುತ್ತೆ. ಅದು ನಿಮಗೆ ಸರ್ಕಾರ ಕೊಟ್ಟಿರುವಂತಹ ಜವಾಬ್ದಾರಿ. ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಇಲ್ಲ. ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಯಾರಾದ್ರೂ ಅನಗತ್ಯವಾಗಿ ಓಡಾಟವನ್ನ ನಡೆಸೋದು ಕಂಡು ಬಂದ್ರೆ, ಯಾರಾದ್ರೂ ಅನಗತ್ಯವಾಗಿ ಓಡಾಡ್ತಾ ಇದ್ರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಇನ್ನು ಕೈಗಾರಿಕೆ, ಐಟಿ ಬಿಟಿ ಕಂಪನಿಗಳು ಓಪನ್ ಆಗುತ್ತವೆ, ಆದ್ರೆ ಷರತ್ತಿನ ಅನುಸಾರವಾಗಿ. ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಬಂದ್ ಆಗಿರುತ್ತವೆ. ಹೋಟೆಲ್ಗೆ ಹೋಗ್ಬೇಕಂದ್ರೆ ಕೇವಲ ಪಾರ್ಸೆಲ್ಗೆ ಅಷ್ಟೇ ಅವಕಾಶವನ್ನ ನೀಡಲಾಗಿದೆ. ರೈಲು ಸಂಚಾರ, ವಿಮಾನ ಹಾರಾಟ ಇದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಲಾಕ್ಡೌನ್ 4.0 ಮಾರ್ಗಸೂಚಿಯ ಅನುಸಾರ. ಇನ್ನೂ 14 ದಿನಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು, ಯಾವುದೋ ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು, ಅಥವಾ ರಾಜಕೀಯವಾಗಿ ಯಾವುದೇ ಸಭೆ ಸಮಾರಂಭಗಳನ್ನು ನಡೆಸೋದಕ್ಕೆ ಎಲ್ಲಿಯೂ ಕೂಡ ಅನುಮತಿ ಇಲ್ಲ. ಇನ್ನು ಮಾಲ್, ಥಿಯೇಟರ್ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಬಂದಿತ್ತು ಅದನ್ನೇ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಅಂದರೆ ಯಾವುದನ್ನು ಕೂಡ ತೆರೆಯೋದಕ್ಕೆ ಸಾಧ್ಯನೇ ಇಲ್ಲ. ಲಾಕ್ಡೌನ್ 4.0 ಮಾರ್ಗಸೂಚಿ ಪ್ರಕಟವಾಗಿದೆ. ಇದರ ಅನುಸಾರವಾಗಿ ಪ್ರಮುಖವಾದ ಅಂಶವನ್ನು ಇಲ್ಲಿ ಎಲ್ಲರೂ ಕೂಡ ಗಮನಿಸಲೇಬೇಕು. 10 ವರ್ಷಕ್ಕಿಂತ ಒಳಗಿನ ಮಕ್ಕಳು, ಅದೇ ರೀತಿಯಾಗಿ 65 ವರ್ಷ ವಯಸ್ಸಿನ ಮೇಲ್ಪಟ್ಟವರು ಯಾರೆಲ್ಲ ನಿಮ್ಮ ಮನೆಯಲ್ಲಿದ್ರು, ಖಂಡಿತವಾಗಿಯೂ ಅತ್ಯಂತ ಒಳ್ಳೆಯ ಬೆಳವಣಿಗೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗ ಎಷ್ಟೇ ಹೇಳಿದ್ರು ಕೂಡ ಕೆಲವೊಬ್ರು ಕಿರಿಕಿರಿ ಮಾಡ್ತಾರೆ, ಇಲ್ಲ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಇಮ್ಯುನಿಟಿ ಪವರ್ ತುಂಬಾನೇ ಕಮ್ಮಿ ಇರುತ್ತೆ, ಇಮ್ಯುನಿಟಿ ಲೆವೆಲ್. ಆ ಕಾರಣದಿಂದಾಗಿ ಸರ್ಕಾರ ಈ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಬೇರೆಡೆಯಿಂದ ನೀವು ಕಾರ್ಮಿಕರನ್ನ ತರುವಂತಿಲ್ಲ. ಕಟ್ಟಡದ ಬಳಿ ಅವರು ವಾಸವಿದ್ರೆ ಮಾತ್ರ ಅವರಿಗೆ ಅವಕಾಶವನ್ನ ನೀಡಲಾಗಿದೆ.
ಹತ್ತು ಹಲವು ಷರತ್ತುಗಳನ್ನು ಈ ವಿಷಯದಲ್ಲಿ ವಿಧಿಸಲಾಗಿದೆ. ಸಾರ್ವಜನಿಕರೆಲ್ಲರೂ ಕೂಡ ಆರೋಗ್ಯ ಸೇತು ಆಪ್ ಏನಿದೆ ಇದನ್ನ ಬಳಕೆ ಮಾಡೋದು ಕಡ್ಡಾಯವಾಗಿದೆ. ಇನ್ನು ಕಂಟೈನ್ಮೆಂಟ್ ಝೋನ್ ಅನ್ನು ಬಿಟ್ಟು ಉಳಿದೆಡೆ ಸಂಚಾರವನ್ನ ಮಾಡೋದಿಕ್ಕೆ ಅಸ್ತು ಎನ್ನಲಾಗಿದೆ. ಅಂತ್ಯ ಸಂಸ್ಕಾರದಲ್ಲಿ 20 ಜನರಿಗೆ ಮಾತ್ರ ಅವಕಾಶ ಇದೆ. ಅಂತ್ಯ ಸಂಸ್ಕಾರದಲ್ಲಿ 20 ಜನರು ಮಾತ್ರ ಭಾಗಿಯಾಗೋದಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಲಾಕ್ಡೌನ್ 4.0 ಮಾರ್ಗಸೂಚಿ ಅನುಸಾರವಾಗಿ ಹೋಟೆಲ್ಗಳು ಬಂದಿರುತ್ತೆ, ಥಿಯೇಟರ್ ಮಾಲ್ ಎಂದಿನಂತೆ ಈ ಬಂದ್ ಏನಿದೆ ಅದು ಮುಂದುವರಿಯುತ್ತೆ. ಆಟೋ ಕ್ಯಾಬ್ಗಳ ಓಡಾಟಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ, ಆದರೆ ಶರತ್ತಿನ ಅನುಸಾರವಾಗಿ. ಮದ್ಯ ಮಾರಾಟ ಇರುತ್ತೆ ಆದರೆ ಪಾರ್ಸೆಲ್ಗೆ ಮಾತ್ರ ಅವಕಾಶ. ಮದ್ಯ ಮಾರಾಟ ಇರುತ್ತೆ ಆದರೆ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನ ಇಲ್ಲಿ ನೀಡಲಾಗಿದೆ. ಇನ್ನು ಮದುವೆ ಸಮಾರಂಭ ಅಂತ ಹೇಳಿ ಬಂದ್ರೆ 50 ಜನರ ಒಳಗೆ ಪಾಲ್ಗೊಳ್ಳಬೇಕಾಗುತ್ತೆ. ಅಂತ್ಯ ಸಂಸ್ಕಾರದಲ್ಲಿ 20ಕ್ಕಿಂತ ಹೆಚ್ಚು ಜನರು ಯಾರು ಕೂಡ ಭಾಗವಹಿಸೋ ಹಾಗೆ ಇಲ್ಲ. ಆಟೋಗಳಿರುತ್ತವೆ, ಕ್ಯಾಬ್ಗಳಿರುತ್ತವೆ, ಇದರ ಓಡಾಟಕ್ಕೆ ಅವಕಾಶವನ್ನು ನೀಡಲಾಗಿದೆ, ಆದರೆ ಷರತ್ತನ್ನ ವಿಧಿಸಲಾಗಿದೆ. ಮದ್ಯ ಮಾರಾಟ ಇರುತ್ತೆ, ಇಲ್ಲಿ ಪಾರ್ಸೆಲ್ಗೆ ಮಾತ್ರ ಪರ್ಮಿಷನ್ ಅನ್ನ ನೀಡಲಾಗಿದೆ. ಈ ಒಂದು ಹೋಟೆಲ್ಗಳಲ್ಲೂ ಕೂಡ ಅಷ್ಟೇ, ಹೋಟೆಲ್ಗಳಲ್ಲಿ ನೀವೇನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಅದನ್ನು ಪಾರ್ಸೆಲ್ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ತಿನ್ನಬೇಕಾಗುತ್ತೆ. ಅನಗತ್ಯ ಓಡಾಟ ಕಂಡು ಬಂದರೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯವರೆಗೂ ಕೂಡ ಓಡಾಟವನ್ನು ಬಂದ್ ಮಾಡಲಾಗಿದೆ, ಅಂದರೆ ಕರ್ಫ್ಯೂ ಹೇರಲಾಗಿದೆ. ರಾತ್ರಿ 7ರಿಂದ ಬೆಳಗ್ಗೆ 7 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ಕೇಂದ್ರದಿಂದ ಎಲ್ಲ ರಾಜ್ಯಗಳಿಗೂ ಕೂಡ ಇದೀಗ ಸೂಚನೆಯನ್ನ ನೀಡಲಾಗಿದೆ. ಇದು ಲಾಕ್ಡೌನ್ 4.0 ಗೈಡ್ಲೈನ್ಸ್. ಸಾರ್ವಜನಿಕರೆಲ್ಲರೂ ಕೂಡ ಆರೋಗ್ಯ ಸೇತು ಆಪ್ ಏನಿದೆ ಅದನ್ನ ಆಪ್ನ ಬಳಕೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ನಲ್ಲಿ ಆರೋಗ್ಯ ಸೇತು ಆಪ್ ಅನ್ನು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಲೇಬೇಕು. ಯಾಕಂತ ಹೇಳಿದ್ರೆ ಈ ಆಪ್ನ ಮೂಲಕವಾಗಿ ಕೊರೋನಾ ಪಾಸಿಟಿವ್ ವ್ಯಕ್ತಿಗಳನ್ನು ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಕೇರ್ ತಗೋಬೇಕಂತ ಹೇಳಿ ಆದರೆ ಅಥವಾ ಎಚ್ಚರಿಕೆಯಿಂದ ಇರಲೇಬೇಕು ಅಂತ ಆದರೆ ಖಂಡಿತವಾಗಿಯೂ ಎಲ್ಲರ ಮೊಬೈಲ್ನಲ್ಲೂ ಕೂಡ ಆರೋಗ್ಯ ಸೇತು ಆಪ್ ಏನಿದೆ ಇದು ಬಳಕೆ ಮಾಡ್ತಾ ಇರಬೇಕು. ಸರಕು ಸಾಗಣೆಯನ್ನ ಯಾರು ಕೂಡ ತಡೆಯೋ ಹಾಗೆ ಇಲ್ಲ, ಸರಕು ಸಾಗಣೆಯನ್ನ ತಡೆಯುವಂತಿಲ್ಲ. ಅಂತಾರಾಜ್ಯ ಸರಕು ಸಾಗಣೆಗೆ ಅವಕಾಶವನ್ನ ನೀಡಲಾಗಿದೆ, ಸರಕು ಸಾಗಣೆಗೆ ಅವಕಾಶವನ್ನ ನೀಡಲಾಗಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿಯನ್ನ ಮಾಡುವ ಹಾಗೆ ಇಲ್ಲ, ಅಂತಾರಾಜ್ಯದಲ್ಲೂ ಕೂಡ ಸರಕು ಸಾಗಣೆ ಮಾಡುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಸರಕು ಸಾಗಣೆಯನ್ನ ಯಾರು ತಡೆಯುವಂತಿಲ್ಲ, ಇವನ್ ಅಂತಾರಾಜ್ಯವಾಗಿ ಸರಕು ಸಾಗಣೆ ಮಾಡಬೇಕಂದ್ರೂ ಕೂಡ ಅದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ, ಯಾವುದೇ ಅಡ್ಡಿ ಇಲ್ಲದೆ ಸರಕು ಸಾಗಣೆ ಮಾಡೋದಕ್ಕೆ ಲಾಕ್ಡೌನ್ 4.0 ಮಾರ್ಗಸೂಚಿ ಏನಿದೆ ಇದು ಅವಕಾಶವನ್ನ ನೀಡ್ತಾ ಇದೆ. ಝೋನ್ಗಳೆಲ್ಲವೂ ಕೂಡ ಯಥಾಸ್ಥಿತಿ ಇರುತ್ತೆ. ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಲಾಕ್ಡೌನ್ 4.0 ಮಾರ್ಗಸೂಚಿ ಈ ಗೈಡ್ಲೈನ್ಸ್ ಏನಿದೆ ಆ ಕಾಪಿಯನ್ನು ನಾವೀಗ ತೋರಿಸ್ತಾ ಇದ್ವಿ. ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ಆರ್ಡರ್ ಕಾಪಿಯನ್ನು ನೀವೀಗ ನೋಡ್ತಾ ಇದ್ದೀರಾ. ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗಿದೆ, ಏನಿರುತ್ತೆ ಏನಿರಲ್ಲ, ಗೈಡ್ಲೈನ್ಸ್ ಏನು, ಯಾವುದನ್ನೆಲ್ಲ ಕೂಡ ಪಾಲನೆ ಮಾಡಬೇಕಾಗುತ್ತೆ, ಯಾವುದಕ್ಕೆ ಅವಕಾಶ ಇದೆ, ಅವೆಲ್ಲವನ್ನ ಕೂಡ ಸವಿಸ್ತಾರವಾಗಿ ಈ ಆರ್ಡರ್ ಕಾಪಿಯಲ್ಲಿ ಪ್ರಿಂಟ್ ಮಾಡಲಾಗಿದೆ, ಪ್ರಕಟಗೊಳಿಸಲಾಗಿದೆ. ಆ ಮಾರ್ಗಸೂಚಿಯನ್ನು ನೀವೀಗ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇನ್ನು ರೆಡ್ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್ ಅಂತ ಏನು ಮಾಡಲಾಗಿತ್ತು ಈ ವಲಯಗಳೆಲ್ಲವೂ ಕೂಡ ಮುಂದುವರಿಯುತ್ತೆ. ಝೋನ್ ನಿರ್ಧಾರ ಮಾಡುವುದು ರಾಜ್ಯಗಳಿಗೆ ಹೊಣೆಯನ್ನ ಹೊರಿಸಲಾಗಿದೆ, ನಿಮಗೆ ಬಿಟ್ಟಿದ್ದು ಯಾವ ಭಾಗ ಯಾವ ಝೋನ್ ಅನ್ನೋದನ್ನ ರಾಜ್ಯ ಸರ್ಕಾರವೇ ನಿರ್ಧಾರ ಮಾಡಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಇದೀಗ ರಾಜ್ಯ ಸರ್ಕಾರಗಳಿಗೆ ಹೊಣೆಯನ್ನು ಹೊರಿಸಿದೆ. ಬಟ್ ರೆಡ್ ಝೋನ್, ಗ್ರೀನ್ ಝೋನ್, ಅದೇ ರೀತಿಯಾಗಿ ಆರೆಂಜ್ ಝೋನ್, ಕೆಂಪು ಹಸಿರು ಕೇಸರಿ ವಲಯ ಇರುತ್ತೆ, ಮುಂದುವರಿಕೆ ಆಗುತ್ತೆ. ಆದರೆ ಯಾವ ಭಾಗ ಯಾವ ಝೋನ್ ಅನ್ನೋದನ್ನ ಡಿಸೈಡ್ ಮಾಡೋದು ರಾಜ್ಯಗಳ ಮೇಲೆ ಬಿಟ್ಟಿರೋದು ಅನ್ನುವಂತಹ ನಿರ್ಧಾರವನ್ನ ರಾಜ್ಯಗಳಿಗೆ ಬಿಟ್ಟುಕೊಟ್ಟಿದೆ ಕೇಂದ್ರ ಸರ್ಕಾರ. ಯಾವ ಭಾಗ ಯಾವ ಝೋನ್ ಅನ್ನೋದನ್ನ ರಾಜ್ಯ ಸರ್ಕಾರವೇ ಡಿಸೈಡ್ ಮಾಡಲಿದೆ. ಆದರೆ ಮೂರು ಝೋನ್ಗಳು ಕೂಡ ರೆಡ್, ಅದೇ ರೀತಿಯಾಗಿ ಆರೆಂಜ್ ಮತ್ತು ಗ್ರೀನ್ ಝೋನ್ಗಳು ಮುಂದುವರಿಕೆ ಆಗುತ್ತೆ. ಆದರೆ ಯಾವ ಝೋನ್ ಯಾವ ಭಾಗ ಇವೆಲ್ಲವನ್ನು ಕೂಡ ನಿರ್ಧಾರ ಮಾಡುವಂಥದ್ದು ರಾಜ್ಯಗಳಿಗೆ ಹೊಣೆ ಹೊರಿಸಲಾಗಿದೆ.
ಯಾವ ಭಾಗ ಯಾವ ಝೋನ್ ಅನ್ನೋದನ್ನ ರಾಜ್ಯ ಸರ್ಕಾರವೇ ನಿರ್ಧರಿಸಲಿ ಅನ್ನುವಂತ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಕೊಟ್ಟಿದೆ ಕೆಂಪು ಹಸಿರು ಕೇಸರಿ ಈ ಮೂರು ವಲಯಗಳು ಕೂಡ ಮುಂದುವರಿಕೆ ಆಗುತ್ತೆ ಝೋನ್ ನಿರ್ಧಾರ ಮಾಡುವುದು ಆ ರಾಜ್ಯಗಳಿಗೆ ಬಿಟ್ಟಿರುವಂತ ಹೊಣೆ ಇದು ಲಾಕ್ ಡೌನ್ 4.0 ಮಾರ್ಗಸೂಚಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಕಡೆಯಲ್ಲಿ ಆರ್ಥಿಕ ಸ್ಥಿತಿಗತಿಯನ್ನ ಒಂದು ಲೆವೆಲ್ ಗೆ ತರಬೇಕು ಅನ್ನುವಂತ ನಿಟ್ಟಿದ್ರೂ ಕೂಡ ಅದರ ಜೊತೆ ಜೊತೆಗೆ ಜನರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಇದೀಗ ಕೇಂದ್ರ ಸರ್ಕಾರ ಲಾಕ್ ಡೌನ್ 4.0 ಮಾರ್ಗಸೂಚಿಯನ್ನ ಪ್ರಕಟಗೊಳಿಸಿದೆ ಇದರ ಅನುಸಾರವಾಗಿ ಸಾಕಷ್ಟು ವಿಷಯಗಳಿಗೆ ಅವಕಾಶವನ್ನ ಕೊಟ್ಟಿದ್ರೂ ಕೂಡ ಹಲವಾರು ಷರತ್ತುಗಳನ್ನ ವಿಧಿಸಲಾಗಿದೆ ಅದರಲ್ಲಿ ವಿಶೇಷ ಅಂದ್ರೆ ಸಲೂನ್ ಅದೇ ರೀತಿಯಾಗಿ ಸ್ಪಾ ಬಗ್ಗೆ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿಯಾದಂತ ಪ್ರಸ್ತಾಪ ಇಲ್ಲ ಹಾಗಾದ್ರೆ ಸಲೂನ್ ಇರಬಹುದು ಸ್ಪಾ ಓಪನ್ ಮಾಡಬಹುದಾ ಅಥವಾ ಇಲ್ವಾ ಸಹಜವಾಗಿ ಈ ಗೊಂದಲ ಇದೀಗ ಮೂಡ್ತಾ ಇದೆ ಸಲೂನ್ ಅಥವಾ ಸ್ಪಾ ನ ಓಪನ್ ಮಾಡಬೇಕಾ ಬೇಡವಾ ಅನ್ನೋದೇ ಮಾರ್ಗಸೂಚಿಯಲ್ಲಿ ಪ್ರಸ್ತಾಪ ಆಗದೆ ಇರೋದ್ರಿಂದಾಗಿ ಇದಕ್ಕೆ ಅವಕಾಶ ಇದೆಯಾ ಅಥವಾ ಇಲ್ವಾ ಇದರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ ಸಲೂನ್ ಅದೇ ರೀತಿಯಾಗಿ ಸ್ಪಾ ಬಗ್ಗೆ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿಯಾದಂತ ಪ್ರಸ್ತಾಪ ಇಲ್ಲ ಈ ಹಿನ್ನೆಲೆಯಲ್ಲಿ ಸ್ಪಾ ಓಪನ್ ಮಾಡಬಹುದಾ ಸಲೂನ್ ಓಪನ್ ಮಾಡಬಹುದಾ ಅಥವಾ ಬೇಡವಾ ಅಥವಾ ಏನಾದರೂ ಷರತ್ತುಗಳಿದೆಯಾ ಇದು ಯಾವುದರ ಬಗ್ಗೆ ಕೂಡ ಮಾರ್ಗಸೂಚಿಯಲ್ಲಿ ಪ್ರಸ್ತಾವ ಇಲ್ಲದೆ ಇರೋದ್ರಿಂದಾಗಿ ಇದೀಗ ಈ ವಿಚಾರದ ಬಗ್ಗೆ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ ಸಲೂನ್ ಅದೇ ರೀತಿಯಾಗಿ ಸ್ಪಾ ಬಗ್ಗೆ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಸ್ತಾಪವಿಲ್ಲ ಈ ಕಾರಣದಿಂದಾಗಿ ಸಹಜವಾಗಿ ಇಲ್ಲಿ ಸ್ವಲ್ಪ ಗೊಂದಲಗಳು ಇದ್ದಾವೆ ಯಾಕಂತ ಹೇಳಿದ್ರೆ ಒಂದ ಓಪನ್ ಮಾಡಬಹುದು ಅಥವಾ ಇಲ್ಲ ಈ ಎರಡೂ ವಿಚಾರಗಳನ್ನು ಪ್ರಸ್ತಾಪ ಮಾಡದೇ ಇರೋದ್ರಿಂದಾಗಿ ಓಪನ್ ಮಾಡಬೇಕಾ ಅಥವಾ ಬೇಡವಾ ಅನ್ನುವಂತಹ ಗೊಂದಲದಲ್ಲಿ ಸಹಜವಾಗಿ ಇದೀಗ ಕಾಣಿಸ್ತಾ ಇದ್ದಾರೆ ಸಲೂನ್ ಹಾಗೂ ಸ್ಪಾ ಬಗ್ಗೆ ಮಾರ್ಗಸೂಚಿಯಲ್ಲಿ ಪ್ರಸ್ತಾಪ ಮಾಡಿಲ್ಲ ಹಾಗಾದ್ರೆ ಸಲೂನ್ ಅಥವಾ ಸ್ಪಾ ಇದನ್ನ ನಾವು ಓಪನ್ ಮಾಡಬಹುದಾ ಅಥವಾ ಓಪನ್ ಮಾಡಬಾರದಾ ಒಂದು ವೇಳೆ ಓಪನ್ ಮಾಡೋದಾದ್ರೆ ನಮಗೆ ಏನಾದರೂ ಷರತ್ತುಗಳಿದೆಯಾ ಏನೆಲ್ಲ ಷರತ್ತುಗಳಿದೆ ಇದು ಯಾವ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪ ಇಲ್ಲದೇ ಇರೋದ್ರಿಂದಾಗಿ ಸಾಕಷ್ಟು ಗೊಂದಲಕ್ಕೆ ಇದೀಗ ಎಡೆ ಮಾಡಿ ಕೊಡ್ತಾ ಇದೆ ಲಾಕ್ ಡೌನ್ 4.0 ಮಾರ್ಗಸೂಚಿ ಸಾಕಷ್ಟು ಗೈಡ್ಲೈನ್ಸ್ ಅನ್ನು ಇದೀಗ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ ಆ ಕಾಪಿಯನ್ನು ಕೂಡ ನೀವೀಗಲೇ ನೋಡಿದ್ರಿ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ಸಾಕಷ್ಟು ವಿಚಾರಗಳ ಬಗ್ಗೆ ತುಂಬಾನೇ ನೀಟಾಗಿ ಹೇಳಲಾಗಿದೆ ಆದರೆ ಇಲ್ಲಿ ಗೊಂದಲ ಇರೋದು ಸಲೂನ್ ಅದೇ ರೀತಿಯಾಗಿ ಸ್ಪಾ ಬಗ್ಗೆ ಸಾಕಷ್ಟು ಜನರಿಗೆ ಮೊದಲೇ ಗೊಂದಲ ಆಯಿತು ಏನು ಮಾಡೋದು ಸಲೂನ್ ಅದೇ ರೀತಿಯಾಗಿ ಸ್ಪಾ ಓಪನ್ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರದ ಬಗ್ಗೆ ಆದರೆ ಲಾಕ್ಡೌನ್ 4.0 ಮಾರ್ಗಸೂಚಿಯಲ್ಲಿ ಈ ಗೈಡ್ಲೈನ್ಸಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪ್ರಸ್ತಾಪನೆ ಮಾಡಿಲ್ಲ ಈ ಕಾರಣದಿಂದಾಗಿ ಇದೀಗ ಗೊಂದಲ ಮತ್ತಷ್ಟು ತಾರಕಕ್ಕೆ ಏರ್ತಾ ಇದೆ ಸಲೂನ್ ಓಪನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಗೊಂದಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಇನ್ನು 4.0 ಇದರ ವಿಶೇಷತೆ ಅಂದ್ರೆ ಝೋನ್ ನಿರ್ಧಾರ ಮಾಡೋದು ರಾಜ್ಯಗಳ ಹೊಣೆಯಾಗಿದೆ ಈಗ ರೆಡ್ ಝೋನ್ ಆರೆಂಜ್ ಝೋನ್ ಗ್ರೀನ್ ಝೋನ್ ಈ ಮೂರು ಝೋನ್ಗಳು ಕೂಡ ಇರ್ತವೆ ಆದರೆ ಆ ನಿರ್ಧಾರವನ್ನ ಮಾಡಬೇಕಾಗಿರೋದು ರಾಜ್ಯಗಳಿಗೆ ಬಿಟ್ಟದ್ದು ಈಗ ಲಾಕ್ಡೌನ್ ಒಂದು ವೇಳೆ ಉಲ್ಲಂಘಿಸಿದ್ರೆ ಅನ್ಕೊಳ್ಳಿ ನಿಮಗೆ ಜೈಲು ಕಟ್ಟಿಟ್ಟ ಬುತ್ತಿ ನಿಯಮವನ್ನ ಉಲ್ಲಂಘಿಸಿದವರಿಗೆ ಒಂದು ವರ್ಷ ಜೈಲು ಪಕ್ಕ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಜೈಲು ಶಿಕ್ಷೆಯನ್ನ ಇಲ್ಲಿ ನೀಡಲಾಗುತ್ತೆ ನೀವೇನಾದರೂ ಲಾಕ್ಡೌನ್ ಅನ್ನ ಉಲ್ಲಂಘನೆ ಮಾಡಿದ್ರಿ ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಅಸಡ್ಡೆಯಿಂದ ವರ್ತಿಸಿದ್ರಿ ಅಂತ ಅನ್ಕೊಳ್ಳಿ ನಿಮಗೆ ಜೈಲು ಫಿಕ್ಸ್ ನಿಯಮವನ್ನ ಉಲ್ಲಂಘಿಸಿದವರಿಗೆ ಒಂದು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಯಾರೆಲ್ಲ ನಿಯಮವನ್ನ ಉಲ್ಲಂಘನೆ ಮಾಡ್ತಾರೋ ನೀವು ಇದನ್ನ ಬೇಕಾಬಿಟ್ಟಿ ತೆಗೆದುಕೊಳ್ಳೋದಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಒಂದು ವೇಳೆ ನೀವು ನಿಯಮವನ್ನ ಉಲ್ಲಂಘನೆ ಮಾಡಿ ಓಡಾಡೋದು ಕಂಡು ಬಂದ್ರೆ ಅಥವಾ ಈ ನಿಯಮಗಳನ್ನ ಉಲ್ಲಂಘನೆ ಮಾಡೋದು ಗೊತ್ತಾದ್ರೆ ನಿಮಗೆ ಒಂದು ವರ್ಷ ಜೈಲು ಕಟ್ಟಿಟ್ಟ ಬುತ್ತಿ ವಿಪತ್ತು ನಿರ್ವಹಣಾ ಕಾಯ್ದೆಯಡಿಯಲ್ಲಿ ನಿಮಗೆ ಜೈಲು ಶಿಕ್ಷೆಯನ್ನ ಫಿಕ್ಸ್ ಮಾಡಲಾಗುತ್ತೆ ನಿಯಮವನ್ನ ಉಲ್ಲಂಘಿಸಿದವರಿಗೆ ಒಂದು ವರ್ಷ ಜೈಲು ಕಟ್ಟಿಟ್ಟ ಬುತ್ತಿ ಆಗ್ಲೇ ನಾವು ಹೇಳ್ದಾಗೆ ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯವರೆಗೂ ಕೂಡ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ ಹಾಗಾಗಿ ಈ ಸಮಯದಲ್ಲೂ ನೀವು ಓಡಾಡಿದ್ರೆ ಗೊತ್ತಾಗುತ್ತೆ ಇನ್ನು ನಾಳೆ ಬೆಳಿಗ್ಗೆ ಸಿಎಂ ಯಡಿಯೂರಪ್ಪ ಸಭೆಯನ್ನ ಕರೆದಿದ್ದಾರೆ ನಾಳೆ ಬೆಳಿಗ್ಗೆ ಸಿಎಂ ಬಿಎಸ್ವೈ ಸಭೆಯನ್ನ ಕರೆದಿದ್ದಾರೆ ಹಾಗಾಗಿ ನಾಳೆ ಬಸ್ ಓಡಾಟದ ಭವಿಷ್ಯ ಡಿಸೈಡ್ ಆಗುತ್ತೆ ನಾಳೆ ಬೆಳಿಗ್ಗೆ ಸಿಎಂ ಬಿಎಸ್ವೈ ಸಭೆಯನ್ನ ಕರೆದಿದ್ದಾರೆ ಬಸ್ ಓಡಾಟ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಾಳೆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ
ನಾಳೆ ಬಸ್ ಆಟೋ ಓಡಾಟದ ಬಗ್ಗೆ ಸಿಎಂ ಯಡಿಯೂರಪ್ಪ ಸಭೆಯನ್ನು ನಡೆಸಲಿದ್ದಾರೆ ನಾಳೆ ಬೆಳಗ್ಗೆ ಸಿಎಂ ಬಿಎಸ್ವೈ ಸಭೆಯನ್ನು ಕರೆದಿದ್ದಾರೆ ಹಾಗಾಗಿ ನಾಳೆ ಬಸ್ ಓಡಾಟದ ಭವಿಷ್ಯದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ನಾಳೆ ಬೆಳಗ್ಗೆ 11:30 ಕ್ಕೆ ಡಿಸಿಎಂ ಗಳ ಜೊತೆಗೆ ಸಿಎಂ ಬಿಎಸ್ವೈ ಸಭೆಯನ್ನು ನಡೆಸಲಿದ್ದಾರೆ ಈಗ ಸಲೂನ್ ಶಾಪ್ ಇರಬಹುದು ಅಥವಾ ಬ್ಯೂಟಿ ಪಾರ್ಲರ್ ಬಗ್ಗೆ ಕೂಡ ನಾಳೆ ಡಿಸೈಡ್ ಮಾಡಲಾಗುತ್ತೆ ಓಪನ್ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಇನ್ನು ಬಿಎಂಟಿಸಿ ಓಲಾ ಓಡಾಟದ ಬಗ್ಗೆ ಕೂಡ ನಾಳೆಯ ಸಭೆಯಲ್ಲಿಯೇ ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಕೆಲವೊಂದು ಗೊಂದಲಗಳು ಕೂಡ ಇರೋದ್ರಿಂದಾಗಿ ನಾಳೆ ಅಂತಿಮವಾದ ನಿರ್ಧಾರವನ್ನ ಬಿಎಸ್ವೈ ಈ ಸಭೆಯ ನಂತರದಲ್ಲಿ ಕೈಗೊಳ್ಳಲಿದ್ದಾರೆ ಬಸ್ ಆಟೋ ಓಡಾಟದ ಬಗ್ಗೆ ಕೂಡ ನಾಳೆಯ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ನಾಳೆ ಬೆಳಗ್ಗೆ 11:30 ಕ್ಕೆ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಭೆಯನ್ನ ಕರೆದಿದ್ದಾರೆ ಸಲೂನ್ ಶಾಪ್ ಇರಬಹುದು ಅಥವಾ ಬ್ಯೂಟಿ ಪಾರ್ಲರ್ ಗಳನ್ನು ತೆರೆಯೋದ್ರ ಬಗ್ಗೆ ಕೂಡ ನಾಳಿನ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ರಾಜ್ಯಗಳ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಸ್ಸುಗಳ ಓಡಾಟ ಎಸ್ಪೆಷಲಿ ಅಂತರ್ ಜಿಲ್ಲಾ ಮತ್ತು ಅಂತರ ರಾಜ್ಯ ಬಸ್ಸುಗಳ ಓಡಾಟಕ್ಕೆ ರಾಜ್ಯಗಳು ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂತ ಅವಕಾಶವನ್ನ ಜವಾಬ್ದಾರಿಯನ್ನ ರಾಜ್ಯಕ್ಕೆ ವರ್ಗಾಯಿಸಿದೆ ಈ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 11:30 ಕ್ಕೆ ಮುಖ್ಯಮಂತ್ರಿಗಳು ಎಲ್ಲ ಡಿಸಿಎಂ ಗಳು ಮತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಾ ಇದ್ದಾರೆ ಒಂದಷ್ಟು ಕನ್ಫ್ಯೂಷನ್ ಸಹ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ನಲ್ಲಿ ಶೌರಿಕರ ಅಂಗಡಿ ಮತ್ತು ಸ್ಪಾಗಳ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಹೀಗಾಗಿ ಇದನ್ನು ತೆರೆಯಬಹುದೋ ಬೇಡವೋ ಅನ್ನೋದನ್ನ ಕೂಡ ನಾಳಿನ ಸಭೆಯಲ್ಲಿ ನಿರ್ಧಾರ ಮಾಡುತ್ತಾರೆ ಆದರೆ ಒಂದಷ್ಟು ಅಂತ ಅಂದ್ರೆ ಸಿನಿಮಾ ಹಾಲ್ ಜಿಮ್ ಸ್ಟೇಡಿಯಂ ಈ ತರದ ಚಟುವಟಿಕೆ ಕೇಂದ್ರಗಳಿಗೆ ಕೇಂದ್ರ ಸರ್ಕಾರವೇ ಸ್ಪಷ್ಟವಾದಂತ ಉಲ್ಲೇಖವನ್ನ ಗೈಡ್ಲೈನ್ಸ್ ನಲ್ಲಿ ಮಾಡಿರೋದ್ರಿಂದ ಅದಕ್ಕೆ ಅಂತಹ ವಿಷಯಗಳಲ್ಲಿ ಯಾವುದೇ ಗೊಂದಲಗಳಿಲ್ಲ ಆದರೆ ಕೆಲವೊಂದು ವಿಷಯಗಳನ್ನು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಿದೆ ಜೊತೆಗೆ ರಾಜ್ಯ ಸರ್ಕಾರವೇ ತೀರ್ಮಾನಿಸಬೇಕಾಗಿರೋದ್ರಿಂದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಸ್ಪಷ್ಟನೆಯನ್ನು ಪಡೆಕೊಳ್ಳೋದು ಬೇಕಾಗಿರೋದ್ರಿಂದಾಗಿ ನಾಳೆ ಬೆಳಗ್ಗೆ ಇದನ್ನು ತೀರ್ಮಾನ ಮಾಡ್ತಾರೆ ನಾಳೆ ಬೆಳಗ್ಗೆ 11:30 ರ ಸಭೆ ಮುಕ್ತಾಯ ಆಗೋ ತನಕ ಯಾವುದೇ ಬಸ್ಗಳು ರಸ್ತೆಗಳಿಯೋದಿಲ್ಲ ಅಂತೇಳಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಮೂಲಗಳಿಂದ ಸ್ಪಷ್ಟನೆ ಸಿಕ್ಕಿದೆ ಹೀಗಾಗಿ ನಾಳೆ ಬೆಳಗ್ಗೆ ಬಸ್ ಹೊರಟುಬಿಡುತ್ತೆ ಊರ್ಕಡೆಗೆ ಹೋಗ್ಬಿಡೋಣ ಅಂತ ಏನು ಆಸಕ್ತಿಯಿಂದ ಇದ್ರು ಜನ ಆದ್ದರಿಂದ ಅವರು ನಾಳೆ ಮಧ್ಯಾಹ್ನದವರೆಗೆ ಬಹುತೇಕ ಕಾಯಬೇಕಾಗುತ್ತೆ ಯಾಕಂದರೆ 11:30 ಕ್ಕೆ ಸಭೆ ಶುರು ಆದರೆ ನಿರ್ಧಾರ ಹೊರಬಿಡುವಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗ್ಬೋದು ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನದ ತನಕ ಯಥಾಸ್ಥಿತಿ ಮುಂದುವರಿಯುತ್ತೆ ಬಸ್ಸುಗಳು ಆಟೋ ಮತ್ತು ಕ್ಯಾಬ್ಗಳ ಓಡಾಟದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಶಮೀರ ಈಗ ಪ್ರಮುಖವಾಗಿ ಕೆಂಪು ಹಸಿರು ಕೇಸರಿ ಈ ಝೋನ್ ಗಳೇನಿದವೆ ಇದು ಮುಂದುವರಿಕೆ ಆಗುತ್ತೆ ಆದರೆ ಝೋನ್ ನಿರ್ಧಾರ ಮಾಡೋದು ಕೂಡ ರಾಜ್ಯಗಳಿಗೆ ಹೊಣೆ ಹೊರಿಸಲಾಗಿದೆ ಇದನ್ನು ಯಾವ ರೀತಿಯಾಗಿ ಸ್ಪಷ್ಟನೆ ಕೊಡಬಹುದು ಅಂತ ಹೇಳಿ ಝೋನ್ ಗಳ ನಿರ್ಧಾರವನ್ನ ಕೂಡ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದೆ ಆದರೆ ಪ್ರಧಾನಮಂತ್ರಿಗಳ ಜೊತೆ ನಡೆದಂತ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ಪ್ರಸ್ತಾಪವನ್ನು ಇಟ್ಟಿದ್ರು ಈ ಕೆಂಪು ಹಳದಿ ಅಂತ ಹೇಳಿ ಜಿಲ್ಲಾವಾರು ಅಥವಾ ತಾಲೂಕುವಾರು ಗುರುತಿಸೋದು ಬೇಡ ಇನ್ಮುಂದೆ ಕೇವಲ ಕಂಟೈನ್ಮೆಂಟ್ ಝೋನ್ ಗಳನ್ನು ಗುರುತಿಸೋಣ ಈಗ ಬೆಂಗಳೂರಲ್ಲಿ 17 ಕಂಟೈನ್ಮೆಂಟ್ ಝೋನ್ ಗಳಿವೆ ಈಗ ಉದಾಹರಣೆಗೆ ಹಾಸನ ಜಿಲ್ಲೆಯಲ್ಲಿ ಯಾವುದೋ ಒಂದು ತಾಲೂಕಿನ ಆಲೂರು ಗ್ರಾಮದಲ್ಲಿ ಮಾತ್ರ ಕೊರೋನಾ ಸೋಂಕಿದ್ದರೆ ಆ ಗ್ರಾಮವನ್ನು ಮಾತ್ರ ನಾವು ರೆಡ್ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸೋಣ ಇಡೀ ಜಿಲ್ಲೆಯನ್ನು ಗುರುತಿಸಿ ಇಡೀ ಜಿಲ್ಲೆಯ ಚಟುವಟಿಕೆಗೆ ಬ್ರೇಕ್ ಹಾಕೋದು ಬೇಡ ಅನ್ನುವಂಥ ಪ್ರಸ್ತಾಪವನ್ನು ಯಡಿಯೂರಪ್ಪನವರು ಈಗಾಗಲೇ ಮಾಡಿರೋದ್ರಿಂದ ಈ ಕೆಂಪು ಹಳದಿ ಮತ್ತು ಕೇಸರಿ ವಲಯಗಳು ಬಹುತೇಕ ಕೈಬಿಡುವ ಸಾಧ್ಯತೆ ಇದೆ ಬರೀ ಕಂಟೈನ್ಮೆಂಟ್ ಝೋನ್ಗಳು ಮಾತ್ರ ಕರ್ನಾಟಕದಲ್ಲಿ ಇರ್ತವೆ ಅನಿಸುತ್ತೆ ಶಮೀರ ಈಗ ಸಲೂನ್ ಅಥವಾ ಸ್ಪಾ ಇರಬಹುದು ಇದನ್ನ ಓಪನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಸ್ತಾಪನೆ ಮಾಡಿಲ್ಲ ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಗೊಂದಲ ಇರೋದ್ರಿಂದಾಗಿ ಇದನ್ನ ನಾಳೆಯ ಸಭೆಯಲ್ಲಿ ಕ್ಲಿಯರ್ ಮಾಡಬಹುದಾ ಅಂತ ಇದು ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟನೆ ಕೇಳಿ ಒಂದು ಪತ್ರವನ್ನ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ ಈಗ ಆಲ್ರೆಡಿ ಸಿದ್ಧ ಆಗ್ತಾ ಇದೆ ಕೇಂದ್ರ ಸರ್ಕಾರದ ಸ್ಪಷ್ಟನೆಯನ್ನು ಪಡೆದುಕೊಂಡು ನಾಳೆ ಸಭೆಯ ನಂತರ ತೀರ್ಮಾನವನ್ನು ಪ್ರಕಟಿಸ್ತಾರೆ ಆ ತೀರ್ಮಾನ ಪ್ರಕಟ ಆಗೋ ತನಕ ಸೆಲೂನ್ ಆಗಲಿ ಸ್ಪಾ ಆಗಲಿ ತೆಗೆಯುವಂತಿಲ್ಲ ಶಮೀರ ಓಕೆ ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ತಮ್ಮೆಲ್ಲ ಡೀಟೇಲ್ಸ್ ಗೆ ಸೋಟಾರಿಯಾಗಿ ಲಾಕ್ಡೌನ್ 4.0 ಮಾರ್ಗಸೂಚಿಯನ್ನು ಹೊಸ ಮಾರ್ಗಸೂಚಿಯನ್ನು ಇದೀಗ ಪ್ರಕಟಗೊಳಿಸಲಾಗಿದೆ ಹಾಗಾಗಿ ನಾಳೆ ಸಿಎಂ ಬಿಎಸ್ವೈ ಸಭೆಯನ್ನು ನಡೆಸಲಿದ್ದಾರೆ ಡಿಸಿಎಂಗಳ ಜೊತೆಗೆ ನಾಳೆ ಸಭೆಯನ್ನು ನಡೆಸ್ತಾರೆ ಕೆಲವೊಂದು ಗೊಂದಲಗಳಿರೋದ್ರಿಂದಾಗಿ ಆ ಗೊಂದಲಗಳಿಗೆ ಕೇಂದ್ರ ಸರ್ಕಾರದಿಂದ ಸ್ಪಷ್ಟನೆಯನ್ನು ಕೂಡ ಪಡೆಯಲಿದ್ದಾರೆ